ತಮಿಳುನಾಡಿನ ಸೇಲಂನಲ್ಲಿ ಪ್ರಧಾನಿ ಮೋದಿಯವರ ರ್ಯಾಲಿಯಲ್ಲಿ ನಾರಿ ಶಕ್ತಿಯನ್ನ ಗೌರವಿಸುವ ಮೂಲಕ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಶಕ್ತಿ ಹೇಳಿಕೆಗೆ ಬಿಜೆಪಿ ಟಕ್ಕರ್ ಕೊಟ್ಟಿದೆ. ಹೌದು, ಪ್ರಧಾನಮಂತ್ರಿಯವರು ಇದೀಗ ವೇದಿಕೆ ಹಂಚಿಕೊಳ್ಳಲು ಅಮ್ಮ ವೇಷಧಾರಿಗಳಾದ ಹೆಣ್ಣು ಮಕ್ಕಳನ್ನ ಕರೆಯಲಾಗಿತ್ತು. ಈ ವೇಳೆ ಅವರೆಲ್ಲರೂ ಪ್ರಧಾನಿ ಮೋದಿಯವರೊಂದಿಗೆ ಮಾತನಾಡಿದ್ರು. ಸಾಂಪ್ರದಾಯಿಕ ಉಡುಗೆ ಧರಿಸಿದ ಶಕ್ತಿ ಅಮ್ಮಂದಿರು ಫೋಟೋಗೆ ಪೋಸ್ ಕೂಡ ನೀಡಿದ್ದಾರೆ. ಇನ್ನು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಪ್ರಧಾನಿ ಕಾಂಗ್ರೆಸ್ ಹಿಂದೂ ಧರ್ಮದ ವಿರೋಧಿಯೇ ಆಗಿರುತ್ತದೆ. ಇಂಡಿಯಾ ಮೈತ್ರಿಕೂಟದ ಜನರು ಪದೇ ಪದೇ ಬೇಕಂತಲೇ ಹಿಂದೂ ನಂಬಿಕೆಯನ್ನ ಅವಮಾನಿಸ್ತಾರೆ. ಅವರು ನೀಡುವ ಪ್ರತಿಯೊಂದು ಹೇಳಿಕೆಯು ಅದೇ ಉದ್ದೇಶವಿದ್ದು ಹಿಂದೂ ಧರ್ಮದಲ್ಲಿ ಶಕ್ತಿ ಎಂದ್ರೆ ಅದು ಮಾತೃಶಕ್ತಿ, ನಾರಿ ಶಕ್ತಿ ಎಂದಿದ್ದಾರೆ. நம்முடைய பாரதத்தின் எழுச்சி மிகு தலைவர் இங்கே நம்முடைய வந்து பூமியில் கால் தடம் பதித்திருக்கிறார். சக்திகளின் நாடு நமது நாடு, சக்திகளின் ஆக்கத்தையே அவர் பிரதானமாக கருதுகிறார். நம்முடைய சேலத்திற்கும் அவருக்கும் நீண்ட நாட்களாக தொடர்பு இருக்கிறது.